ಕುಡಿಯೋ ನೀರಿನ ಸರ್ಕಾರ ಆದೇಶ ಏನಿರುತ್ತೆ, ಒಳ್ಳೆ ನೀರು ಕುಡೀರಿ, ಒಳ್ಳೆ ನೀರು ಕುಡಿ ಅಂತ ಹೇಳ್ತೀವಿ. ನೀರಿನ ಟ್ಯಾಂಕಿ 8 ತಿಂಗಳು ತೇಳ್ತಾ ಇದ್ದೀವಿ, ಒಳಗೆ ರಾಡ್ ಉಚ್ಚು ಬೀಳುತ್ತವೆ, ಸೋರ್ತಾ ಇದ್ದೇವೆ. ಕರೆಕ್ಟಾಗಿ ಮಾಡಿ ಅಂದರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅದಕ್ಕೆ ಸುಣ್ಣ ಬಣ್ಣ ಮಾಡಿ, ಕೆಳಗಿನ ಪಿಲ್ಲರ್ ಸುಣ್ಣ ಬಣ್ಣ ಮಾಡಿ, ಅದೇ ರೀತಿ ಹಂಗೆ ಜೈ ಹೇಳಿದ್ರೆ ಜೈ ಕೇಳ್ತಾ ಇಲ್ಲ. ಅದು ನಾಲೆ ಚರಂಡಿ ಮಾಡಿದರೆ, ನಾಲೆ ಚರಂಡಿ ಭೀ ಕರೆಕ್ಟ್ ಮಾಡಿ, ರೋಡಿನಕ್ಕಿಂತ ಹೈಟ್ ನಾಲೆ ಚರಂಡಿ ಮಾಡಿದ್ರೆ, ಹೊಲೆಪುರ ಮನೆಯಿಂದ ಬೊಮ್ಮಗೊಂಡರ ಚೌಕಿಂತ ನಾಲೆ ಚರಂಡಿ ಮಾಡಿದರೆ, ಒಂದು 6 ಇಂಚ್ ರೋಡಿನಕ್ಕಿಂತ ಹೈಟ್ ಮಾಡಿದರೆ, ಜೈ ಕೇಳಿದ್ರೆ ಜೈ ಏನು ಹೇಳ್ತಾರೆ, ನಮ್ಮ ಎಸ್ಟಿಮೆಂಟ್ ಹಂಗೆ ಅದ ರೀ, ಎಕ್ಸನ್ ಪ್ಲಾನ್ ಹಂಗೆ ಅದ ರೀ, ನಾವು MB ಕಂಬ್ ಬರೀತೀರಿ ಅಂದ್ರೆ ಇದ್ರ ಅರ್ಥ ಏನು? ಸರ್ಕಾರ ದುಡ್ಡು ಒಳ್ಳೆ ರೀತಿಯಿಂದ ಬಳಸ್ರಂತ ಹೇಳ್ತದೆ, ಆದರೆ ಇಲ್ಲಿ ಮನುಷ್ಯ ಮನ ಬಂದಂಥ ಕೆಲಸ ಆದಾಗ ಮೇಲಧಿಕಾರಿಗಳು ನೋಡ್ರಂದ್ರೆ ಇವಾಗ ಹೇಳಿದೆವು, ಇವರು ಕೇಳ್ತಾ ಇಲ್ಲ, DSR ಹೇಳಿದೆವು, DSR ಕೇಳ್ತಾ ಇಲ್ಲ, ಇನ್ಸ್ಪೆಕ್ಷನ್ ಬಂದಿದ್ದು 8 ತಿಂಗಳಾಯ್ತು, ಕಾಪಿಗಳು ಕೊಡ್ತಾ ಇಲ್ಲ ಅಂದ್ರೆ ಇದ್ರ ಅರ್ಥ ಏನು? ಸರ್ಕಾರ 40% ಸರ್ಕಾರ ಅಂಬೋದು ಇದು ಮೇಲ್ಕಂಡಾಗ ತಿಳಿದು ಬರ್ತದೆ. ಯಾಕಂದ್ರೆ ರೋಡಿನಕ್ಕಿಂತ ಹೈಟ್ ಮಾಡೋಕೆ ಜೈಗಳಿಗೆ ಏನು ಕೆಲಸ ಅದ? ಒಂದು ದಿವಸ ಭೀ ಲೇಬರ್ ವರ್ಕಿನಲ್ಲಿ ವಿಸಿಟ್ ಕೊಡಲ್ರು, ಇಲ್ಲಿ ಫಾರ್ಮಿಷನ್. ಇದ್ರ ರೋಡಿಗೆ ಹೋದ್ರೆ ನಾಲೆ ಟರ್ನಿಂಗ್ ಹೋದ್ರೆ ಅವ್ರಿಗೆ ನಕನಾಕ್ಬೇಕು ಹೊಂಟ್ರೆ ಲೇಬರ್ ನೋಡಕ್ಕೆ, ಆದ್ರೆ ಇಲ್ಲಿ ಸಿಸಿ ರಸ್ತೆ ಮಾಡಲ್ ನೋಡಕ್ಕೆ ಬರಲ್ರು, ಅಥವಾ ನಾಲೆ ಚರಂಡಿ ಮಾಡತ್ತ ನೋಡಕ್ಕೆ ಬರಲ್ಲ, ಅಂದ್ರೆ ಅರ್ಥ ಏನು? ಜೈಗಳಿಗೆ ಏನು ಪರ್ಸೆಂಟೇಜಾ, ಅಥವಾ ಇದು ಏನು ಜನಗಳಿಗೆ ಅದರ ತಕಲೀಫ್ ಕೊಡ್ತಾಯಿದ್ದಾರೆ? ಒಳ್ಳೆ ರೀತಿಯಿಂದ CSR ಇದ್ರ ವಿಸಿಟ್ ಕೊಟ್ಟು, ಕಾಮಗಾರಿಗಳು ವಿಸಿಟ್ ಕೊಟ್ಟು, ಒಳ್ಳೆ ರೀತಿಯಿಂದ ಸರ್ಕಾರ ದುಡ್ಡು ಬಳಕೆ ಮಾಡಬೇಕಂತ ಹೇಳ್ತೀನಿ. ಬಸವರಾಜ್ ಬಾಯ್ದೊಡ್ಡಿ ಅಲ್ಲಿ ಅಮ್ಮ. ಕೆಳಗಿನ ಬೇಕು ನಮಗೆ ಜಗಪ್ಪ. ಕುಡಿಯೋ ನೀರಿನ ಸರ್ಕಾರ ಆದೇಶ ಏನಿರುತ್ತೆ, ಒಳ್ಳೆ ನೀರು ಕುಡೀರಿ, ಒಳ್ಳೆ ನೀರು ಕುಡಿ ಅಂತ ಹೇಳ್ತೀವಿ. ನೀರಿನ ಟ್ಯಾಂಕಿ 8 ತಿಂಗಳು ತೇಳ್ತಾ ಇದ್ದೀವಿ, ಒಳಗೆ ರಾಡ್ ಉಚ್ಚು ಬೀಳುತ್ತವೆ, ಸೋರ್ತಾ ಇದ್ದೇವೆ. ಕರೆಕ್ಟಾಗಿ ಮಾಡಿ ಅಂದರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅದಕ್ಕೆ ಸುಣ್ಣ ಬಣ್ಣ ಮಾಡಿ, ಕೆಳಗಿನ ಪಿಲ್ಲರ್ ಸುಣ್ಣ ಬಣ್ಣ ಮಾಡಿ, ಅದೇ ರೀತಿ ಹಂಗೆ ಜೈ ಹೇಳಿದ್ರೆ ಜೈ ಕೇಳ್ತಾ ಇಲ್ಲ. ಅದು ನಾಲೆ ಚರಂಡಿ ಭೀ ಕರೆಕ್ಟ್ ಮಾಡಿ, ರೋಡಿನಕ್ಕಿಂತ ಹೈಟ್ ನಾಲೆ ಚರಂಡಿ ಮಾಡಿದ್ರೆ, ಹೊಲೆಪುರ ಮನೆಯಿಂದ
ಬೊಮ್ಮಗೊಂಡರ ಚೌಕಿಂತ ನಾಲಿ ಚರಣಿ ಮಾಡಿದ್ರೆ ಒಂದು ಚೇಂಜ್ ರೋಡಿನಕ್ಕಿಂತ ಹೈಟ್ ಮಾಡಿದ್ರೆ ಜೈ ಕೇಳಿದ್ರೆ ಜೈ ಏನು ಹತ್ತಿರ ನಮ್ಮ ಎಸ್ಟಿಮೆಂಟ್ ಹಂಗೆ ಅದ ರೀ, ಎಕ್ಸನ್ ಪ್ಲೇನ್ ಹಂಗೆ ಅದರಿ, ನಾವು ಎಂಬಿದಾಗ ಕಂಬ ಬರೀತೀರಿ ಅಂದ್ರೆ ಇದರ ಅರ್ಥ ಏನು? ಸರ್ಕಾರ ದುಡ್ಡು ಒಳ್ಳೆ ರೀತಿಯಿಂದ ಬಳಸ್ರಂತ ಹೇಳ್ತದೆ, ಆದರೆ ಇಲ್ಲಿ ಮನುಷ್ಯ ಮನ ಬಂದಂಥ ಕೆಲಸ ಆದಾಗ ಮೇಲಧಿಕಾರಿಗಳು ನೋಡ್ರಂದ್ರೆ ಇವಾಗ ಹೇಳಿದೆವು ಇವರ್ ಕೇಳ್ತಾ ಇಲ್ಲ, ಡಿ ಎಸ್ ಅವ್ರಿಗೆ ಹೇಳಿದೆ ಡಿ ಎಸ್ ಅವ್ರು ಕೇಳ್ತಾ ಇಲ್ಲ, ಇನ್ಸ್ಪೆಕ್ಷನ್ ಬಂದಿದ್ದು 8 ತಿಂಗಳಾಯ್ತು ಕಾಪಿಗಳು ಕೊಡ್ತಾ ಇಲ್ಲ ಅಂದ್ರೆ ಇದರ ಅರ್ಥ ಏನು? ಸರ್ಕಾರ 40% ಸರ್ಕಾರ ಅಂಬೋದು ಇದು ಮೇಲ್ಕಂಡಾಗ ತಿಳಿದು ಬರ್ತದೆ, ಯಾಕಂದ್ರೆ ರೋಡಿನಕ್ಕಿಂತ ಹೈಟ್ ಮಾಡೋಕೆ ಜೈಗಳಿಗೆ ಏನು ಕೆಲಸ ಅದ? ಒಂದು ದಿವಸ ಭೀ ಲೇಬರ್ ವರ್ಕಿನಲ್ಲಿ ವಿಸಿಟ್ ಕೊಡಲ್ರು. ಇಲ್ಲಿ ಫಾರ್ಮಿಷನ್ ಇದ್ರ ರೋಡಿಗೆ ಹೋದರೆ ನಾಲಿ ಟರ್ನಿಂಗ್ ಹೋದ್ರೆ ಅವ್ರು ನಕನಾಕ್ ಪಿಕ್ಕಿ ಹೊಂಟ್ರೆ ಲೇಬರ್ ನೋಡೋಕೆ, ಆದರೆ ಇಲ್ಲಿ ಸಿಸಿ ರಸ್ತೆ ಮಾಡಲು ನೋಡೋಕೆ ಬರಲ್ರು, ಅಥವಾ ನಾಲಿ ಚರಂಡಿ ಮಾಡತ್ತ ನೋಡೋಕೆ ಬರಲ್ಲಂದ್ರೆ ಅರ್ಥ ಏನು? ಜೈಗಳಿಗೆ ಏನು ಪರ್ಸೆಂಟೇಜಾ ಅಥವಾ ಇದು ಏನು ಜನಗಳಿಗೆ ಅದರ ತಗಲಿಕ್ ಕೊಡ್ತಾಯಿದ್ದಾರೆ? ಒಳ್ಳೆ ರೀತಿಯಿಂದ ಇವ ಸಿ ಎಸ್ ಅವರು ಇದ್ರ ವಿಸಿಟ್ ಕೊಟ್ಟು ಕಾಮಗಾರಿಗಳು ವಿಸಿಟ್ ಕೊಟ್ಟು ಒಳ್ಳೆ ರೀತಿಯಿಂದ ಸರ್ಕಾರ ದುಡ್ಡು ಬಳಕೆ ಮಾಡಬೇಕಂತ ಹೇಳ್ತೀನಿ. ಬಸವರಾಜ್ ಬಾಯ್ದೊಡ್ಡಿ ಅಲ್ಲಿ ಅವರು ಕೆಳಗಿನ ಬೇಕು ನಮಗೆ. ಜಗಪ್ಪ ಏಯ್ ಏನೋ ಹೆಸರು ಹೆಸರು ಚಿನ್ನ ಅಲ್ಲಿದಣ ಜಗಪ್ಪ